ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ರೋಹಿಣೀಸ್ ಕಿಚನ್. ಇವತ್ತು ಮನೆಯಲ್ಲಿ ಹೇಗೆ ಅಕ್ಕಿ ರವೆಯಿಂದ ಇಡ್ಲಿ ಮಾಡ್ಬೋದು ಅಂತ ಹೇಳ್ತೀನಿ. ಹೋಟೆಲ್ ಸ್ಟೈಲ್ನಲ್ಲಿ, ಹೋಟೆಲ್ ರೀತಿಯಲ್ಲಿ ಟೇಸ್ಟು ಸಹ ಹಾಗೇ ಇರುತ್ತೆ. ಈಸಿಯಾಗಿ ಸುಲಭವಾಗಿ ಮಾಡ್ಕೋಬೋದು, ಯಾವುದೇ ರೀತಿ ಕಷ್ಟ ಆಗೋದಿಲ್ಲ. ಇದು ಬ್ಯಾಚುಲರ್ ರೆಸಿಪಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಒಂದು ಗ್ಲಾಸ್ ಉದ್ದಿನ ಬೇಳೆ ತಗೊಂಡಿದ್ದೀನಿ. ಈ ಉದ್ದಿನ ಬೇಳೆನ ಸುಮಾರು 6 ಅವರ್ ನೆನೆ ಹಾಕಬೇಕು. ಉದ್ದಿನ ಬೇಳೆ ಎಷ್ಟು ಚೆನ್ನಾಗಿ ನೆನೆಯುತ್ತೋ ಅಷ್ಟು ಚೆನ್ನಾಗಿ ಉದುಗ್ ಬರುತ್ತೆ. ಉದ್ದಿನ ಬೇಳೆನ 2-3 ಸಲ ಚೆನ್ನಾಗಿ ತೊಳ್ಕೊಂಡು 6 ಅವರ್ ಚೆನ್ನಾಗಿ ನೆನೆಯಬೇಕು. ಸ್ನೇಹಿತರೆ, ಈ ಇಲ್ಲಿ ತನಕ ವಿಡಿಯೋ ಆಗ್ತಿರೋದ ಕಾರಣ ಆರೋಗ್ಯ ಸರಿ ಇರಲಿಲ್ಲ, ಹಾಗಾಗಿ ನಾನು ವಿಡಿಯೋ ಹಾಕ್ಲಿಕ್ಕಾಗಲಿಲ್ಲ. ದಯವಿಟ್ಟು ಕ್ಷಮಿಸಿ, ಮುಂದೆ ಕಂಟಿನ್ಯೂ ಆಗಿ ವಿಡಿಯೋ ಹಾಕೊಂಡೋಗ್ತೀನಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಬನ್ನಿ, ನೋಡ್ತಾ ಇದ್ದೀರಲ್ಲ, ಇದು ಅಕ್ಕಿ ರವೆ. ಅಂದರೆ ಹಂಗೆ ಪ್ರಾವಿಷನ್ ಸ್ಟೋರ್ಗಳಲ್ಲೆಲ್ಲ ಇಡ್ಲಿ ರವೆ ಕೊಡಿ ಅಂತಂದರೆ ಕೊಡ್ತಾರೆ. ಇದು ಅಕ್ಕಿಯಿಂದ ಮಾಡಿರೋ ರವೆ ಸ್ನೇಹಿತರೆ. ಇದನ್ನು 1 ಗ್ಲಾಸ್ ಉದ್ದಿನ ಬೇಳೆ ತೊಗೊಂಡು ನೆನೆ ಹಾಕಿದ್ಮೇಲೆ ಇದನ್ನು 3 ಗ್ಲಾಸಷ್ಟು ಅಕ್ಕಿ ರವೆನ ತೊಗೋಬೇಕು. 6 ಅವರ್ ಆದಮೇಲೆ ನಾನು ಅಕ್ಕಿ ರವೆನ ತೊಳ್ಕೊಳ್ತಾ ಇದ್ದೀನಿ. ಅಕ್ಕಿ ರವೆನ ನೆನೆ ಹಾಕೋ ಅವಶ್ಯಕತೆ ಇಲ್ಲ. ಚೆನ್ನಾಗಿ 2 ಸಲ ಕ್ಲೀನಾಗಿ ತೊಳ್ಕೊಂಡು ಅದರಲ್ಲಿರೋ ನೀರನ್ನೆಲ್ಲ ಚೆನ್ನಾಗಿ ಬಸ್ಕೋಬೇಕು. ಒಂದು ಸ್ವಲ್ಪನೂ ನೀರನ್ನು ಬಿಡೋ ಹಾಗಿಲ್ಲ. ಇದೆಲ್ಲ ಚೆನ್ನಾಗಿ ಬಸ್ತು ಇಟ್ಕೊಂಡಿದ್ದೀನಿ. ಉದ್ದಿನ ಬೇಳೆನೂ ಸಹ ಚೆನ್ನಾಗಿ ನೆಂದಿದೆ. ಇದನ್ನು ನೈಸಾಗಿ ರುಬ್ಕೊಳ್ಳೋಣ. ತುಂಬ ಜಾಸ್ತಿ ನೀರು ಹಾಕ್ಲಿಕ್ಕೆ ಹೋಗಬೇಡಿ. ಹಾಗನ್ಬಿಟ್ಟು ಕಡಿಮೆ ನೀರು ಹಾಕಬೇಡಿ. ತುಂಬ ಕಡಿಮೆ ನೀರು ಹಾಕಿಬಿಟ್ರೆ ಉದುಗ್ ಬರೋದಿಲ್ಲ. ಜಾಸ್ತಿ ನೀರು ಹಾಕಿದ್ರೆ ತೆಳು ಆಗಿಬಿಡುತ್ತೆ. ಮೀಡಿಯಮ್ಮಾಗಿ ನೋಡಿಕೊಂಡು ನೀರು ಹಾಕ್ಕೊಂಡು ನೈಸಾಗಿ ರುಬ್ಕೊಳ್ಳಿ. ಇವಾಗ ರುಬ್ಕೊಂಡಾಗಿರೋದನ್ನು ಬೇರೊಂದು ಪಾತ್ರೆಗೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಮತ್ತೊಂದು ಸಲನೂ ಸಹ ಇದೇ ಥರ ಎಲ್ಲ ನೈಸಾಗಿ ಎಲ್ಲ ಉದ್ದಿನ ಬೇಳೆನೂ ರುಬ್ಕೊಂಡು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ 1 ಹಿಡಿ ಪೇಪರ್ ಅವಲಕ್ಕಿನ ತೊಳ್ಕೊಳ್ತಾ ಇದ್ದೀನಿ. ಗಟ್ಟಿ ಅವಲಕ್ಕಿ ಆದರೆ 10 ನಿಮಿಷ ನೆನೆ ಹಾಕಿ. ಪೇಪರ್ ಅವಲಕ್ಕಿ ನೆನೆಸೋ ಅವಶ್ಯಕತೆ ಇಲ್ಲ, ತೊಳೆದ ತಕ್ಷಣವೇ ರುಬ್ಕೋಬೋದು. ಈಗ ಇದನ್ನು ಸಹ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ನೈಸಾಗಿ ರುಬ್ಕೊಳ್ಳೋಣ. ರುಬ್ಕೊಂಡಾದ್ಮೇಲೆ ಇದನ್ನ ನಾವೇನು ಉದ್ದಿನ ಬೇಳೆ ಬ್ಯಾಟರ್ ಇದೆಯಲ್ಲ ಅದಕ್ಕೆ ಸೇರಿಸ್ಕೋಬೇಕು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ. ಹಾಗೆ 1 ಪಿಂಚಷ್ಟು ಅಡುಗೆ ಸೋಡಾ ಹಾಕ್ತಾ ಇದ್ದೀನಿ. ಇದನ್ನ ಮಿಸ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಇಡ್ಲಿ ಚೆನ್ನಾಗಿ ಬರುತ್ತೆ. ಇವಾಗ ನೋಡ್ತಾ ಇದ್ದೀರಲ್ಲ, ಅಕ್ಕಿ ರವೆ ಎಲ್ಲ ತೊಳೆದಿಟ್ಕೊಂಡಿದೆ ಅಲ್ಲ, ಅದನ್ನು ಸಹ ಸೇರಿಸ್ತಾ ಇದ್ದೀನಿ. ಅಕ್ಕಿ ರವೆನ ಯಾವುದೇ ಕಣ್ಣಕ್ಕೂ ನೆನೆಸೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ತಕ್ಷಣವೇ ನೀವು ತೊಳೆದ್ಬಿಟ್ಟು ಉದ್ದಿನ ಬೇಳೆ ಬ್ಯಾಟರ್ಗೆ ಸೇರಿಸಿದ್ರೆ ಆಯಿತು. ಇವಾಗೆಲ್ಲ ಚೆನ್ನಾಗಿ ಕೈಯಿಂದನೇ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಮತ್ತು ರವೆ, ಉದ್ದಿನ ಬೇಳೆ ಎಲ್ಲ ಚೆನ್ನಾಗಿ, ಉದ್ದಿನ ಬೇಳೆ ಹಿಟ್ಟೆಲ್ಲ ಚೆನ್ನಾಗಿ ಹೊಂದ್ಕೋಬೇಕಲ್ವ. ಇವಾಗ ನಾನು ಇದನ್ನು 8 ಗಂಟೆಗಳ ಕಾಲ ಹುಳಿ ಬರೋದಕ್ಕೆ ಇಡ್ತೀನಿ. ರಾತ್ರಿ ಸುಮಾರು 8 ಗಂಟೆ ನಾನು ರುಬ್ಬಿದಾಗ, ಈಗ ಬೆಳಿಗ್ಗೆ 7:30 ಆಗಿದೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಹುಳಿ ಬಂದಿದೆ ಅಂತ. ಈ ಥರ ಚೆನ್ನಾಗಿ ಹುಳಿ ಬಂದರೆ ಇಡ್ಲಿ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ಮೃದುವಾಗೂ ಇರುತ್ತೆ ಮತ್ತು ರುಚಿನೂ ಚೆನ್ನಾಗಿರುತ್ತೆ ಈ ಥರ ಹುಳಿ ಬಂದರೆ. ನೋಡ್ತಾ ಇದ್ದೀರಲ್ಲ, ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನು ಇಡ್ಲಿ ತಟ್ಟೆಗೆ ಎಣ್ಣೆ ಹಚ್ಚಿ ಇಟ್ಕೊಂಡಿದ್ದೀನಿ. ಈಗ ಇಡ್ಲಿ ಬ್ಯಾಟರ್ನ ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ಇಡ್ಲಿ ತಟ್ಟೆಗೆ ತುಂಬ ಜಾಸ್ತಿ ಇಡ್ಲಿ ಬ್ಯಾಟರ್ನ ಹಾಕ್ಕೊಳ್ಳೋಕೆ ಹೋಗಬೇಡಿ, ಬೆಂದಾಗ ಸ್ವಲ್ಪ ಅರಳುತ್ತೆ ಇಡ್ಲಿ. ಹಾಗಾಗಿ ಸ್ವಲ್ಪ ಕಡಿಮೆ ಹಾಗೆ ಹಾಕ್ಕೊಳ್ಳಿ. ಇವಾಗ ಒಲೆ ಮೇಲೆ ಇಡ್ಲಿ ಪಾತ್ರೆ ಇಟ್ಟಿದ್ದೀನಿ, ಅದಕ್ಕೆ 1 ಲೀಟರ್ ನೀರನ್ನು ಹಾಕ್ತಾ ಇದ್ದೀನಿ. ಹಾಕಿ ಅದು ಸಹ ಚೆನ್ನಾಗಿ ಕುದೀತಾ ಇದೆ. ನೋಡ್ತಾ ಇದ್ದೀರಲ್ಲ, 1 ಲೀಟರ್ ನೀರು ಹಾಕಿದೆ, ಅದು ಚೆನ್ನಾಗಿ ಕುದಿದೆ. ಇವಾಗ ಇಡ್ಲಿ ತಟ್ಟೆನ ಒಂದೊಂದೇ ಅದು ಇಡ್ಲಿ ಪಾತ್ರೆ ಒಳಗಡೆ ಇಟ್ಟು ಮುಚ್ಚಳ ಮುಚ್ಚಿ ಸುಮಾರು 8 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು. 8 ನಿಮಿಷಕ್ಕಿಂತ ಜಾಸ್ತಿ ಬೇಯಿಸ್ಲಿಕ್ಕೆ ಹೋಗಬೇಡಿ, ಕಲರ್ ಚೇಂಜ್ ಆಗುತ್ತೆ. ಇಡ್ಲಿ ಕಲರು ಸ್ವಲ್ಪ ಕೆಂಚು ಬಂದುಬಿಡುತ್ತೆ 8-10 ನಿಮಿಷ 12 ನಿಮಿಷ ಆ ಥರ ಬೇಯಿಸ್ಲಿಕ್ಕೆ ಹೋದರೆ. 8-8 ನಿಮಿಷ ಸಾಕು, ಚೆನ್ನಾಗಿ ಇಡ್ಲಿ ಬೆಂದ್ಬಿಡುತ್ತೆ. ಇವಾಗ ನೋಡ್ತಾ ಇದ್ರಲ್ಲ, ಇಡ್ಲಿ ಸಹ ಚೆನ್ನಾಗಿ ಬೆಂದಿದೆ. ನೋಡೋಣ ಬನ್ನಿ ಹೆಂಗೆ ಬೆಂದಿದೆ ಅಂತ. ಕೈಗೆ ಸ್ವಲ್ಪ ನೀರನ್ನು ಹತ್ಕೊಂಡಿದ್ದೀನಿ, ಅಂದರೆ ಒದ್ದೆ ಕೈ ಮಾಡ್ಕೊಂಡಿದ್ದೀನಿ. ಇದನ್ನು ಇಡ್ಲಿ ನಾನು ಈ ಥರ ಮುಟ್ಟು ನೋಡಿದಾಗ ಬೆಂದಿಲ್ಲ ಅಂದರೆ ಗಂಜಿ ಟೈಪ್ ಕೈಗೆ ಅಂಟ್ಕೊಳ್ಳುತ್ತೆ. ಚೆನ್ನಾಗಿ ಬೆಂದಿದ್ರೆ ಕೈಗೆ ಅಂಟೋದಿಲ್ಲ. ಇಡ್ಲಿ ತಟ್ಟೆನ ತೆಗೆದು ಕೆಳಗಡೆ ಇಟ್ಟು 2 ನಿಮಿಷ ಇದನ್ನು ತಣ್ಣಗಾಕ್ಲಿಕ್ಕೆ ಬಿಡೋಣ. ತಣ್ಣಗಾದಮೇಲೆ ಒಂದೊಂದೇ ಇಡ್ಲಿ ತೆಗೆದು ಹಾಕ್ಕೊಳ್ಬೇಕು. ಬಿಸಿ ಇದ್ದಾಗ ತೆಗೆದ್ರೆ ಇಡ್ಲಿಗಳೆಲ್ಲ ಕಿತ್ತೋಗ್ಬಿಡುತ್ತೆ ಸ್ನೇಹಿತರೆ. ಹಾಗಾಗಿ ನೋಡ್ತಾ ಇದ್ದೀರಲ್ಲ, ಸೇಮ್ ನಾವು ಹೋಟೆಲ್ನಲ್ಲಿ ನಾವೇನು ತಿಂತೀವೋ ಅದೇ ಥರ ಇರುತ್ತೆ. ಇದಕ್ಕೆ ನೀವು ಕ್ಯಾರೆಟು ಮತ್ತು ಈರುಳ್ಳಿ, ಸಬಸ್ಕೆ ಸೊಪ್ಪು, ಕಡಲೆಬೇಳೆ ಎಲ್ಲನೂ ಸಹ ಒಗ್ಗರಣೆಯಲ್ಲಿ ಬೇಯಿಸ್ಕೊಂಡು ನೀವು ಸೇರಿಸ್ಕೋಬೋದು. ಅದರ ರುಚಿನೂ ಚೆನ್ನಾಗಿರುತ್ತೆ. ಮುಂದಿನ ದಿನಗಳಲ್ಲಿ ಅದನ್ನು ಸಹ ಆ ರೆಸಿಪಿನೂ ಸಹ ಮಾಡಿ ತೋರಿಸ್ತೀನಿ.
ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಯಾರು ಹೊಸದಾಗಿ ನೋಡ್ತಾ ಇರೋರು ಅವ್ರ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಮುಂದೆ ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸ್ನೇಹಿತರೆ, ನಿಮ್ಮ ಸಪೋರ್ಟು ಸಹಕಾರ ಈಗೇ ಇರಲಿ. ಥ್ಯಾಂಕ್ ಯು. ನೆಕ್ಸ್ಟ್ ರೆಸಿಪಿನಲ್ಲಿ ಸಿಗ್ತೀನಿ.